অহৈ oh, ನಮಸ್ಕಾರ ಮನ್ರಿ ಶನಿವಾರ ಅಂದಳಿ ಹತ್ತಿಕ್ಕಂತೆ ಕಂಡುಬೇಡಿ ಹೊತ್ತು ಕಾಳದ ಕಾರ್ಯಕ್ರಮ ಶುರುವಾಯಿತು ಪದಾರ್ಥಕ್ಕೆ ಸಿಗೋಸ್ತೀವಿ ಫೆನ್ಸ್ರ ಪ್ಯಾಟಿ ಬದಿ ಹೋಗಿ ಬರ್ತೀವಿ ಗಣಸರ ಮೊಬೈಲ್ ಹೊತ್ತು ತಗೊಂಡು ಫೆಂಡ್ಗಳ ಗೇಮ್ ಆಡ್ತೀವಿ ಗಣಗಳು ಎಲೆಚೂರು ಕೊಟ್ಟಿ ಬೇಕಾತೀ ಹಳೆಯರು ಮಳೆಯರು ಮನೆ ತುಂಬ ಹಕ್ಕೇಲೆ ಕಣ ಓಡಾಡ್ತೀವಿ ಚಿರಿಪಿರಿ ಮಕ್ಕಳ ನಿಮಗೆಲ್ಲರಿಗೂ ಕಲಾಚಿಗರು ಅವರ ಹಳಿ ಹಂಬಲ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಇತ್ತಿ ಹೊಯ್ ಏನು ಕೇಳ್ರೆ ಮೊನ್ನೆ ನಿಮ್ಮೆಲ್ಲರ ಹಾರೈಕೆ ಪ್ರೋತ್ಸಾಹ ಆಶೀರ್ವಾದದಿಂದ ಕಲಾಚಿಗರು ಅವರ ಹಳಿ ಹಂಬಲ ಕಾರ್ಯಕ್ರಮ ಹತ್ತನೇ ಸಂಚಿಕೆ ಯಶಸ್ವಿಯಾಗಿ ಪೂರೈಸಿತೆ ಇವತ್ತು ನಮ್ಮದು ಹನ್ನೊ ಸಂಚಿಕೆ ಈ ಹನ್ನೊಂದೇ ಸಂಚಿಕೆಗೆ ನಾವು ನಿಮ್ಗೆ ಇವತ್ತು ಈ ಕೆಲವೊಂದು ಮನೆ ಮದ್ದುಗಳ ಬಗ್ಗೆ ಮನೆ ಮದ್ದ ಇವತ್ತು ನಾವು ಕೆಲವ್ ಯಾವ್ದ್ರ ಬಗ್ಗೆ ತಿಳಿಸಿಕೊಡತ್ಕೊಂಡ್ರೆ ವಾಂತಿ ಬೇದಿಗೆ ಯಾವ ಔಷಧಿ ಈ ನಾಟಿ ವೈದ್ಯ ಅಂದ್ರೆ ಆಯುರ್ವೇದಿಕ್ ಹಂಗೆ ಯಾವ ರೀತಿಯ ಔಷಧಿಯನ್ನು ಮಾಡ್ತಿದ್ದೀರ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸಿಕೊಡ್ತೀವಿ ಏನು ಕೇಳ್ರೆ ಹರ್ಚಿತ್ ಹರ್ಚಿತ್ ಎಂಬ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಹರ್ಚಿತ್ ಅಂದ್ರೆ ಏನು ಅಂದಳಿಕೊಂಡಿತ್ತು ಇದಕ್ಕೆ ಕಂಡ ಪಟ್ಟಿ ಜನ ಉತ್ತರ ಕಳಿಸಿರಿ ಮತ್ತೆ ಜನ ತಪ್ಪು ಉತ್ತರ ಕಳಿಸಿರಿ ಇನ್ನು ಕೆಲವರು ಸುಮಾರು ಜನ ಸರಿ ಉತ್ತರ ಕಳಿಸಿರಿ ಆ ಹರ್ಚಿತ್ ಅಂಬ ಪದ ಇವತ್ತು ಬಳಕೆಂಗಿಲ್ಲ ಭಾರಿ ಕಮ್ಮಿ ಆಯ್ತು ಆ ಹರ್ಚಿತ್ ಅಂದ್ರೆ ಕೇಳ್ರೆ ಈ ದೇವರ ಹರಿಕೆಗಳಿರತ್ ಕಣಿ ಈ ಹರಿಕೆಗಳನ್ನು ನಾವು ಏನಾದ್ರು ಬಾಕಿ ಇಟ್ಕೊಂಡಿದ್ರೆ ಅಯ್ಯೋ ಅದೊಂದು ಹರ್ಚಿತ್ ಮಾಡ್ಕೊ ಬರ್ಕಿದ್ದಿತ್ತು ಅಂದಳಿ ಹೇಳ್ತಾರೆ ಅಂದ್ರೆ ಪರಿಹಾರ ಮಾಡುವುದ ಅಲ್ಲದೆ ಇದ್ರೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಬಾಪದು ಏನಂದೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಬಾಪದು ಈ ರೀತಿ ಆಯ್ತು ಕಣಿ ಒಟ್ಟು ಒಟ್ಟು ಸಾಟಿ ಹೇಳ್ಕಂದ್ರೆ ಎಲ್ಲವನ್ನು ಸರಿ ಮಾಡ್ಕೊಂಡೆ ಹರ್ಚಿತ್ ಅಂದೇಳಿ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಯಾವ್ದ್ರಂ ಕೇಳ್ರಿ ಕೆಲವು ಸಲ ಹುಷಾರ್ ಮಕ್ಕಳಿಗೆಲ್ಲ ಬಿಟ್ಟು ಬಿಟ್ಟು ಜರ ಬಾಪದು ಅದಿದ್ದದ್ದಾಗಳಿಕೆಲ್ಲ ಹೇಳ್ತಾರೆ ಅದೊಂದು ಏನು ಕಂಡು ಒಂದು ಹರ್ಚಿತ್ ಮಾಡ್ಕೊ ಬರ್ಕಿದೈತೆ ಇಲ್ದಿರ ಬರೀ ಹಿರ್ಗ್ಲೆ ಸೈ ಅಂತಾರೆ ಅಂದ್ರೆ ಈ ರೀತಿ ಪದಕ್ಕೆ ಹರ್ಚಿತ್ ಅಂದೇಳಿ ಹೇಳೋದು ಸುಮಾರು ಜನ ಉತ್ತರ ಹೇಳಿರಿ ಭಾರಿ ಖುಷಿ ಆಯ್ತಾ ಅಮ್ಮ ಇವತ್ತು ನಾನು ನಿಮಗೆ ವಾಂತಿ ಭೇದಿಗೆ ಔಷಧಿ ಎಲ್ಲ ಹೇಳ್ತೀನಿ ಅಂದೇಳಿ ಹೇಳದ್ದು ಈ ವಾಂತಿ ಭೇದಿ ಇವತ್ತಿನ ದಿವಸಕ್ಕೆ ಯಾರಿಗಾರು ಶುರುವಾದ್ರೂ ಕೂಡಲೇ ಡಾಕ್ಟ್ರ್ ಹೊಕ್ಕಡೆ ಹೋಯಿತು ಅಲ್ಲಿ ಔಷಧಿ ತಗೊಂಡು ಬಂದಾಯ್ತು ಇವತ್ತಿನ ಮನಸ್ಸ್ರಿ ಪೂರಾ ಇಂಗ್ಲೀಷ್ ಮದ್ದೆ ಆ ರೀ ನಮ್ಮ ಮುಂಚಿನ ಕಾಲದಂಗೆ ಈ ಹಳಿ ಹಂಬಲಾಯ ಉಳದ್ದೆ ಕೆಲವು ಅಷ್ಟೋ ಮದ್ದಿದ್ವಿ ಆಯುರ್ವೇದಿಕ್ ಮದ್ದು ಒಳ್ಳೊಳ್ಳೆ ಔಷಧಿ ಇದನ್ನು ಇನ್ನಿಲ್ಲ ನಮ್ಮನೆ ಒಳ್ಳೆಯ ಪರಿಣಾಮ ಬೀಳುತ್ತಿದ್ದು ಈ ವಾಂತಿಗಾಯಿಲಿ ಬೇದಿಗಾಯಿಲಿ ಅಂತಂದ್ರೆ ನಾನು ನಿಮಗೆ ಇವತ್ತಿಗೆ ಹೇಳ್ತೀನಿ ಮೊದಲಿಗೆ ವಾಂತಿಗೆ ಏನು ಮಾಡ್ಕೊಂಡಿ ವಾಂತಿಗೆ ಈ ಕಡ್ಕೊಳ್ಳಿ ಸೊಪ್ಪು ಅಂದೇಳಿ ಒಂದು ಜೊತೆ ಸೊಪ್ಪಿತ್ತು ಅದು ಹತ್ತು ಗಿಡವೂ ಅಲ್ಲ ಅಥವಾ ನಮ್ಮ ಮನೆ ಬೀಳು ಅಲ್ಲ ಆ ನಮ್ಮನಿ ಅದು ಅದು ಕಾಮಕ್ಕೆ ಹಾಂ ಅದ್ರ ಸೊಪ್ಪನ್ನು ತಕೊಬಂದು ಈ ಕಡ್ಕೊಳ್ಳಿ ಸೊಪ್ಪಿತ್ಕಣಿ ಅದನ್ನ ತಗೋಬಾರಕ ಅದನ್ನು ತಕೊಬಂದು ಮನೆಯಂಗೆ ಈ ಕೊಚ್ಚಿ ಇಲ್ಲ ಕೊಚ್ಚಕ್ಕಿನ ಹೊರಿಕ್ ಕೊಚ್ಚಕ್ಕಿನ ಹೊರದ ಆ ಸೊಪ್ಪು ಹಾಕಿ ಹೊರದಲ್ಲ ಕೊಚ್ಚಕ್ಕಿನೇ ಅಲೈದಾಗ ಹೊರಕು ಒಂದು ಬಾಣಲಿಗೆ ಹಾಕ್ಕೊಂಡು ಹೊರದ ಅದನ್ನು ಕಡಿಕೆ ಅಂತ ಒಂದು ಒಂದು ಮಡಕಿಗೆ ಸ್ವಲ್ಪ ನೀರು ಹಾಕಿ ಆ ಹೊರದ ಅಕ್ಕಿನಿತ್ಕೊಂಡಿ ಬೇಸಿ ಗಂಜಿ ಅದಕ್ಕೆ ಅಂತಂದ್ರೆ ಹೊರೆ ಅಕ್ಕಿ ಗಂಜಿ ಹೊರೆ ಅಕ್ಕಿ ಗಂಜಿ ಅಂದ್ರೆ ಹೆಚ್ಚಿನ ಜನಕ್ಕೆ ಆ ಕೊಚ್ಚಕ್ಕಿನ ಹೊರದ್ದು ಒಂಚೂರು ಮಡಕಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಗಂಜಿ ಮಾಡೋದು ಗಂಜಿ ಕೊಯ್ಸುವಂಗೆ ಎಂತ ಮಾಡ್ಕೊಂಡ್ರೆ ಈ ಸಪ್ಪಿತ್ಕೊಂಡಿ ಕಡ್ಕೊಳ್ಳಿ ಸೊಪ್ಪು ಇದನ್ನು ನಾವು ತಕ್ಕ ಬಂದಿರತ್ತೆ ಹಾಡಿ ಗುಡ್ಡಗೆಲ್ಲ ಸಿಕ್ಕತ್ತೆ ಅದನ್ನು ಸಾಫ್ ಮಾಡಿ ಒಂದು ತೊಳೆದು ಆ ಸೊಪ್ಪನ್ನು ತೆಗೆದು ಎಂತ ಮಾಡೋದು ಆ ಕುದಿತ ಗಂಜಿಗೆ ಹಾಕೋದು ಕೊದಿತ್ ಗಂಜಿ ಹಾಕಿ ಮತ್ತು ಚಂದೇ ಕೊಯ್ಸುದು ಗಂಜಿ ಮಾಡ್ಕಂಡು ಆ ಕಡಿಕೆ ಆ ಕೊದ್ದು ಕೊದ್ದು ಆ ನೀರೆಲ್ಲ ಹೆರ್ಗು ಬೀಳುಕಾಗ ಯಾವುದೇ ಕಾರಣಕ್ಕೂ ನೀರು ಹೆರ್ಗು ಹಾಪಕ್ಕಾಗ ಗಂಜಿ ಕೋದಂಗೆ ನೀರು ಆ ಮಡಿಕೆ ಒಳಗೆ ಇರ್ಕೆ ಕಡಿಕೆ ಎಲ್ಲ ಕೊದ್ದು ಆದ್ಮೇಲೆ ಅದನ್ನ ಇಳಿಸಿ ಗಂಜಿ ಆದಮೇಲೆ ಒಂಚೂರು ಚಪ್ಪಿ ಹಬ್ಬಿಡ್ಕೆ ಹತ್ತ ಚಪ್ಪೆಲ್ಲ ಒಂಚೂರು ಬೆಚ್ಚಗೆ ಇಪ್ಸೂರಿಗೆ ಹಜ ಹಜ ಬಿಸಿ ಹಿಪ್ಸರಿಗೆ ಅದನ್ನು ಬಟ್ಲಿ ಹಾಕೊಂಡು ಗಂಜಿ ಕುಡಿಕ್ ಇದು ಬಾ ವಾಂತಿಗೆ ಇನ್ನಿಲ್ಲ ಅವ್ನ ಮನೆ ಮದ್ದು ಒಳ್ಳೆ ಮದ್ದು ಇದು ವಾಂತಿ ಕೈರೆ ಹತ್ತು ಕಣಿ ಈಗ ಮಾಡೋದು ಕೈದಾಯ್ತು ಇದು ಒಳ್ಳೆ ಮದ್ದು ಹಂಬ್ಲಿರಲಿ ಕಡ್ಕೊಳ್ಳಿ ಸೊಪ್ಪು ಹಾಯ್ ಹಾಗೆ ಈ ವಾಂತಿ ವಾಂತಿದೀಗ ಒಂದು ಬಂತು ಹೇಳನಲ್ಲ ಇನ್ನು ಬೇದಿಗೆ ಬೇದಿಗೆ ಏನು ಮದ್ದು ಮದ್ದುಕೆಂದರೆ ಈ ತಗ್ಗಿ ಬೇರಂದಳಿ ಒಂದು ಜಾತಿ ಗುತ್ತಿಗೆ ಹೋಯ್ತೆ ನಿಮಗೆ ಗೊತ್ತಿಪ್ಪು ಸಾಕು ಈಗಣಿ ಇದು ಈ ತಗ್ಗಿ ಗಿಡ ಇತ್ತು ಕಣಿ ತಗ್ಗಿ ಗಿಡನೇ ಸಾಫ್ ಮಾಡಿ ಬುಡ ಸಮೇತ ಕಿತ್ತು ಬೇರೆಲ್ಲ ಒಪ್ಕಾಗ ಕೇಳುವಂಗೆ ಮೆದು ಜಾಗದಾಗ ಇದ್ದದಿದ್ರೆ ಗಟ್ಟಿಯಾಗಿದ್ದದಿದ್ರೆ ಗಿಡ ಒಂದು ತಡ್ಕ ನೀರು ಗಿರೆಲ್ಲ ಬಿಟ್ಕೊಂಡು ಬಿಡೋಕ್ಕೆ ಮೆದು ಮಾಡ್ಕೊಂಡು ಬೇರೆ ಸಮೇತ ಗಿಡನ ಕಿತ್ತು ಆ ಬೇರನ್ನೆಲ್ಲ ಸಾಫ್ ಮಾಡಿ ತೊಳೆದು ಅಲುಬಿ ಕಡಿಕೋದನ್ನ ಆ ಬೇರೆ ಇತ್ತು ಕಣ್ಣು ಬೇರನ್ನು ಒಂದಿಷ್ಟು ಕಡ್ದು ಒಂದು ಚೆನ್ನ ಹಾಳಿಗೆಗೋ ಒಂದು ಪಾತ್ರೆಗೆ ಹಾಯ್ಕೊಂಡು ಚೆಂದ ಕೊಯ್ಸ್ಕ ಅಷ್ಟು ಕೊದಿಕ್ ಈಗ ಒಂದು ನಾಲ್ಕು ಲಾಟಿ ನೀರು ಹಾಕದಿದ್ರೆ ಅದು ಕೊದ್ದು 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 ಒಂದುವರೆ ಲೋಟಿ ಏಳು ಲಾಟಿ ಬಪ್ಪಲ್ ಗಂಟೆ ಕೊಯ್ಸಿಕೆ ಮೇಲೆ ಅದ್ರಂಗೆ ಅದ್ರಂಗಿದ ಔಷಧಿಯ ಸತ್ವ ಇರುತ್ತೆ ಕಣೆ ಆ ಬೇರಂಗೆ ಏನಿತ್ತು ಅದೆಲ್ಲ ಬಿಡುತ್ತೆ ಆ ಚಕ್ರ ಬಿಟ್ಟು ಒಂದು ನಮ್ಮನಿ ಕಸಾಯ ನಮ್ಮನೆ ಹತ್ತದು ಅದನ್ನು ಕಡಿಕೆ ಒಂದು ಲಾಟಿಗೆ ಹಾಕೊಂಡು ಕುಡಿದ್ರಿತ್ತು ಕಣಿ ಇದು ಬೇದಿಗೆ ಇನ್ನಿಲ್ಲ ನಮ್ಮ ನಮ್ಮನೆ ಮದ್ದು ಬೇದಿ ಕಟ್ಟಿ ಹತ್ತು ಇದು ಒಳ್ಳೆ ಮದ್ದು ಬೇದಿ ಹತ್ತ ಬೇದಿ ಶುರುವಾದವರಿಗೆ ಈ ತಗ್ಗಿ ಬೇರಿನ ಇತ್ತು ಕಾಣಿ ಇದು ಒಂದು ಒಳ್ಳೆ ಮದ್ದು ಹಾಯ್ ಈ ಪಿತ್ತಕಾಯಡಿ ವಾಂತಿ ಅದ್ಕಣಿ ಈ ಕೆಲಸಲ ವಾಂತಿ ಇರುತ್ತಲ್ಲ ಎಬ್ಬಾ ಹೊಟ್ಟಿ ಎಂಡಿ ಪೂರ ಬಾಯಿ ಬತ್ತ ಮಗತ್ ಒಗಡಿ 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 ಸಾಗತ್ತ ಅದು ಅಂದ್ರೂ ಜೀವಕ್ಕಷ್ಟು ದಣು ಈ ಪಿತ್ತಕಾಯಿ ವಾಂತಿ ಆದಲ್ಲ ಒಂದು ಮದ್ದಿತ್ತು ಅದೇನು ಬಲ್ಲರಿ ಈ ಪಿತ್ತಕಾಯಿಡಿ ವಾಂತಿ ಆದಾಗಳಿಗೆ ಒಗಡಿಕೆಲ್ಲ ಬತ್ತೆ ಕಣಿ ಆ ಸಮಯ ಏನು ಮಾಡ್ಕೊಂಡ್ರೆ ಈ ಲಿಂಬೆ ಹಣ್ಣು ಇಲ್ಲ ಒಂದು ಲಿಂಬೆ ಹಣ್ಣನ್ನು ಸಾಫ್ ಮಾಡಿ ಕೊಯ್ದು ಅದಕ್ಕೆ ಒಂದು ಏಡು ಕಾಳು ಉಪ್ಪಾಯ್ ಕಾಣ್ಕಷ್ಟೆ ಹೆಚ್ಚಾಗಿ ಕಮ್ಕಾಗ ಒಂದು ಏಡು ಕಾಳು ಉಪ್ಪಾಯ್ಕಂಡು ಬೆಚ್ಚ ಬೆಚ್ಚಗೆ ನೀರಿಗೆ ಹಿಂಡಕ್ಕೆ ಸಾಫ್ ಮಾಡಿ ಹಿಂಡಿ ಅಲ್ಲೇ ಒಂಚೂರು ಹಿಂಗೆ ಆಲಾಡಿಸ್ಕೊಂಡು ಕುಡ್ದು ಬಿಟ್ಟರೆ ಸೈ ಈ ಪಿತ್ತಕಾಯಿ ವಾಂತಿ ಹತ್ಕೊಂಡು ಇದಕ್ಕೆ ಭಾರಿ ಒಳ್ಳೇದದು ತಡಿತ್ತಿದ ಇದಕ್ಕೆ ಅದನ್ನು ತಡುವಂಥ ಶಕ್ತಿ ಭಾರಿ ಒಳ್ಳೇದಿತ್ತು ಬೇದಿಗೆ ಇನ್ನೊಂದು ಮದ್ದಿತ್ತು ಭಾರಿ ಒಳ್ಳೇದು ಅದೇನು ಕೇಳಿದ್ರೆ ಈ ಶುಂಠಿ ಬೆಳ್ಳುಳ್ಳಿ ಅದ್ರ ಸಂಗತ್ಯ ಕಾಳು ಮೆಣಸು ಹಾಗೆ ವಾಂಟಿ ಹುಳಿ ಇವಿಷ್ಟು ಚಂದೇ ಹರಿದೆ ಸಾಪ್ ಅರ್ಧ ಕೊಯ್ಸೋದು ಸಮ ಕೊಯ್ಸೋದು ಕೊದ್ದು ನೀರು ಹೆರ್ಗೋಪಕ್ಕಾಗ ಕೊದ್ದು ನೀರು ಅದ್ರಂಗೆ ಇರಕ ಚಂದ ಅರ್ಧ ಸಾಫ್ ಮಾಡಿ ಕೊಯ್ಸಿಕ್ಕೆ ಸಾಫ್ ಮಾಡಿ ಕೆಣ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ವಾಂಟಿ ಹುಳಿ ಕು ಅರ್ಧ ಕೊಯ್ಸಿ ಅದು ಕಡಿಗೆ ಒಂದು ಒಗ್ಗರಣೆ ಕೊಡ್ಕು ಒಗ್ಗರಣೆ ಯಾವ್ದು ಕೇಳ್ರೆ ಸಾಸ್ಮಿ ಬೆಳ್ಳುಳ್ಳಿ ಒಂದು ಮೆಣಸನ್ನು ತೆಂಗಿನ ಎಣ್ಣೆಗೆ ಸಾಫ್ ಮಾಡಿ ಒಂದು ಒಗ್ಗರಣೆ ಕೊಡ್ಕು ಒಗ್ಗರಣೆ ಎಲ್ಲ ಮಾಡಿ ಅರ್ಧ ಇದು ಬೆಚ್ಚಿದ್ಕಾಣಿ ಕೊಯ್ಸು ಬೆಚ್ಚಿದ್ಕಾಣಿ ಅದಕ್ಕೆ ಹಾಕ್ ಒಗ್ಗರಣೆ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕೊಯ್ಸಿ ಕಡಿಕೆ ಮತ್ತು ತಿರುಗಿ ಇದನ್ನು ಕುಡಿಕು ಇದು ಬೇದಿಗೆ ಒಳ್ಳೆ ಮದ್ದು ಹಂಬಲ್ ಬೆಚ್ಕಣಿ ತರ ಥರದ ಮದ್ದು ಹೇಳಿತ್ತು ಇವೆಲ್ಲವೂ ವಾಂತಿ ಬೇದಿಗೆ ಆಪಂತ ಮದ್ದು ಹೋಯ್ ಈ ವಾಂತಿ ಮತ್ತು ಒಂದು ಮದ್ದು ಇತ್ತು ಅದು ಏನು ಕೇಳ್ರೆ ಈ ದಾಳಿಂಬೆ ಹಣ್ಣು ಹೋಯ್ತಲ್ದ ಈ ದಾಳಿಂಬೆ ಹಣ್ಣಿನ ಸೊಪ್ಪಿ ಇತ್ತು ಕಣಿ ಏಗಳಿಕೆ ಅಲ್ಲಿ ನಾವು ಈ ಮನೆಗೆ ದಾಳಿಂಬೆ ಅಂತಂದಗಳಿಗೆ ಆ ಬೀಜವೆಲ್ಲ ಒಟ್ಕೊತಿಂದ ಆ ಸೊಪ್ಪಿನ ಬಿಸಾಡಕಾಗ ಆ ಸೊಪ್ಪಿ ಒಂದು ಔಷಧಿ ಇತ್ತು ಮಸ್ತ್ ಔಷಧಿ ಗುಣ ಐತದ್ರೆ ಏನು ಕೇಳ್ರೆ ಈ ದಾಳಿಂಬೆ ಹಣ್ಣಿನ ಸೊಪ್ಪಿನ ಬಿಸ್ಲಿಕ್ಕೆ ಚಂದೆ ಒಣಸಕ್ ಸಾಫ್ ಮಾಡಿ ಒಣಸಿ ಬೆಚ್ಕೊಂಡು ಒಂದು ಆಂಡಿಗೆ ಪಾಂಡಿಗೋ ಹಾಕಿ ಬೆಚ್ಕಂಡದು ಹೋದಾರೆ ಈ ಮನೆಗೆ ಯಾರಿಗಾರು ಒಂದೇಗಳಿಗೆ ತಪ್ಪನೆ ಈ ವಾಂತಿ ಹಬ್ಬದಲ್ಲಿ ಇರುತ್ತೆ ಕಣಿ ಆಗೋಗಳಿಗೆ ಇದು ಉಪಯೋಗ ಬರ್ತದೆ ಏನಕ್ಕೆ ಈ ದಾಳಿಂಬಿ ಸೊಪ್ಪಿನ ಸಾಫ್ ಮಾಡಿ ಕೊಯ್ಸಿ ಅದು ಯಾಗ್ಲೆ ಹೇಳ್ದಂಗೆ ಈ ಕೊಯ್ಸುದನ್ನೆಲ್ಲ ಹೆಚ್ಚಿಗೆ ಹಂಗೆ ಒಂದು ನಾಲ್ಕು ಲಾಟಿ ನೀರು ಬೆಚ್ಚರೆ ಅದು ಕೊದ್ದು 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 ಏಳು ಲೋಟಿ ಬಪ್ಪಲರಿಗೂ ಕೊಯ್ಸ್ಕು ಒಂದುವರೆ ಏಳು ಲಾಟಿ ಬಪ್ಪಲರಿ ಕೊಯ್ಸ್ರೆ ಭಾರಿ ಒಳ್ಳೆಯದು ಹಾಗೆ ಈ ದಾಳಿಂಬಿ ಸೊಪ್ಪಿನೂ ಸಾಫ್ ಮಾಡಿ ಕೊಯ್ಸಿ 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 ಅದು ಅಷ್ಟು ಬಿಟ್ಟರೆ ಮೇಲೆ ಕಡೆಗೆ ಒಂಚೂರು ತಣಿಸ್ಕೊಂಡು ಕುಡಿಕ್ ಇದು ವಾಂತಿಗೆ ಒಳ್ಳೆ ಮದ್ದು ಹಾಗೆ ಬೇದಿಗೆ ಮತ್ತೊಂದು ಮದ್ದು ಏನು ಕೇಳ್ರೆ ಈ ಚಾಕಣ್ಣ ಚಾಕಣ್ಣ ಎಲ್ಲರಿಗೆ ಗೊತ್ತಿತ್ತಲ್ದ ಈ ಚಾಕಣ್ಣ ಕಣ್ ಇದು ಬೇದಿ ತಡಕ್ಕೆ ಒಳ್ಳೆ ಮದ್ದಂಬ್ರೆ ಕಟ್ಟಂಗೆ ಮಾಡಿ ಒಂದು ಒಂದು ಚಹಾ ಪಾತ್ರಕ್ಕೆ ಒಂದು ಸ್ವಲ್ಪ ಚ ನೀರು ಹಾಕಿ ಒಂದೊಂದು ಚೂರು ಚಹೊ ಒಡಿ ಹಾಕಕ್ಕೆ ಚಹಾ ಹೊಡಿ ಹಾಕಿ ಒಂಚೂರು ಸಕ್ಕರೆ ಹಾಕ್ಲಿಕ್ಕೆ ಸಕ್ರೆ ಹಾಕಿ ಚಂದೆ ಕೊಯ್ಸ್ಕ ಹಾಲು ಹಾಕೋಕ್ಕಾಗ ಹಾಲು ಹಾಕಿದ್ರೆ ಚಹ ಚಹಾ ಮಾಡೋಕ್ಕಾಗ ಚಹಾ ಕಣ್ಣು ಮಾಡ್ಕಾಣಕೆ ಚೆಂದ ಕೊಯ್ಸುದು ಅಂತ ಆ ಚಹಾ ಹೊಡಿ ಚಗ್ರು ಅಮ್ದು ಅಷ್ಟು ಬಿಡ್ಕು ಅಷ್ಟು ಬಿಟ್ರ ಮೇಲೆ ಅದೊಂಚೂರು ಲಾಟಿ ಹಾಕೊಂಡು ಒಂಚೂರು ತಣ್ಸಿ ಕುಡಿದ್ರೆ ಇತ್ತು ಕಣಿ ಚಾ ಕಣ್ಣು ಮಾಡ್ಕೊ ಕುಡಿದ್ರೆ ಇದು ಬೇದಿ ಕೊಟ್ಟು ಒಳ್ಳೆ ಮದ್ದು ಇದು ಒಳ್ಳೇದಿತ್ತು ಈ ಮದ್ದು ಹಾಗೆ ಇವತ್ತಿಗೆ ಒಂದು ಪ್ರಶ್ನೆ ಅದರಲ್ಲಿ ಬೇಕಲ್ಲ ಸಾಪ್ ಮಾಡಿ ಕೇಣಿ ಹಿಂದಿನ ಪ್ರಶ್ನೆ ಏನಂದರೆ ಸಮ ಕೇಣಿ ಹಿಂದಿನ ಪ್ರಶ್ನೆ ಅಂಚಿನಿ ಅಂದರೆ ಅಂತ ಅಂಚನಿ ನಮ್ಮ ಈ ಕುಂದಾಪುರ ಭಾಗದಂಗೆ ಈ ಪದನ್ನು ಉಪಯೋಗಿಸ್ತೀರಿ ಈಗೀಗ ಭಾರಿ ಕಮ್ಮಿ ಆಯ್ತು ಹಳೆಯರ್ ಮಳೆಯರಿಗೆಲ್ಲ ಗೊತ್ತಿಪ್ಪು ಸಾಕು ಅಂಚನಿ 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 ಇದು ತುಳು ಶಬ್ದ ಅಲ್ಲ ಕುಂದಾಪುರ ಒಂದು ಶಬ್ದ ಅಂಚನಿ ಇದಕ್ಕೆ ಉತ್ತರ ಏನಂದೇಳಿ ಹೇಳೀನಿ ವಯ್ ಇದೊಂದು ಮದ್ದು ಕಾಣಿ ಸಾಫ್ ಮಾಡಿ ಇದು ವಾಂತಿಗೂ ಹೊತ್ತು ಬೇದಿಗೂ ಹತ್ತು ಎಡು ಕೊಟ್ಟು ಒಂದೇ ಇದು ಇದೇನು ಕೇಳ್ರೆ ಈ ನೀರೊಂಟಿ ಬೇರ್ ಅಂದಳಿ ಇತ್ತಂಬ್ರಿ ಹೊಯ್ ಆ ನೀರೊಂಟಿ ಬೇರು ಅಂತ ಹೇಳ್ರೆ ನೀರೊಂಟಿ ಬೇರು ಅಂತಂಬ್ರ ಅದಕ್ಕೆ ಅದು ಇಲ್ಲಿಲ್ಲ ನಮ್ಮ ಬದ್ಯಂಗೆ ನಾನು ಎಲ್ಲಿ ಕಂಡಂಗಿಲ್ಲ ನಾನು ಕೇಳಿ ಹಳೆಯರ್ ಮಳೆಯರ್ಕೆ ಮಸ್ತಿನ ಇಲ್ಲಿ ಇಲ್ಲ ಆ ಬೇರ ಬೇರಂದ್ರೆ ಅದು ಕೆಲವು ಬದೇ ಸಿಕ್ಕತ್ತಮ್ರೀ ಕಟ್ಟದ ಮೇಲೆ ಹೆಚ್ಚಾಗಿ ಸಿಕ್ಕತ್ತ ಮತ್ತೆ ಕೆಲವ್ರು ಈ ಘಾಟಿ ಅಂತ ಸಿಕ್ಕನೇಳಿ ಹೇಳ್ತಾರೆ ಅದು ನಂಗೆ ಅಷ್ಟು ಅಂದಾಜಿಲ್ಲ ಆದ್ರೆ ಹೇಳದ್ ಕೇಳಿದ ಆ ಬೇರ್ ಬಗ್ಗೆ ಗೊತ್ತಿದ್ದಿದ್ರೆ ಈ ಮದ್ದು ಮಾಡ್ಲಾಕ ಈ ನೀರೊಂಟಿ ಬೇರನ್ನು ಸಾಫ್ ಮಾಡಿ ತೇದ್ದಮ್ಮ ಬಲ್ಲರೇ ಒಂದು ಕಲ್ಲಿಗೆ ಯಾವ್ದ್ರ ತೇದ್ದು ಯಾವ್ದ್ರಂಕೇಳ್ರೆ ಲಿಂಬಿ ಹಣ್ಣಿನ ರಸ ಹಿಂಡ್ಕಂಡು ಸಾಫ್ ಮಾಡಿ ಚಂದೇ ತೇದ್ಕೊಂಬ ತೇದಿ 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 ಅದು ಗಂಧದ ದಮನಿ ಆತಾ ಅಷ್ಟು ತೇದಿ ಆದ ಮೇಲೆ ಲಿಂಬಿ ಹಣ್ಣಿನ ರಸ ತೇದಿ ಆದ ಮೇಲೆ ಅದನ್ನು ಒಂದು ಕೈಗೆ ಹಾಯ್ಕೊಂಡು ಯಾವುದೋ ಒಂದು ಹಾಯ್ಕೊಂಡು ಹಾಕಿಕೊಂಡು ಕಂಬರ್ ಇದು ವಾಂತಿ ಇದ್ದಾರು ಮಾಡ್ರೆ ವಾಂತಿ ಕಟ್ಟತ್ ಬೇದಿ ಶುರುವಾದ್ರೆ ಮಾಡ್ರೆ ಬೇದಿ ಕಟ್ಟತ್ತಮ್ಮ್ರಿ ಏಡಕ್ಕು ಇದು ಒಳ್ಳೆ ಮದ್ದುಮ್ರಿ ಇನ್ನಿಲ್ಲ ಅಂಬ ಔಷಧಿ ಅಂಬ್ರಿ ಹೋಯ್ ಅಷ್ಟು ಘನದ ಔಷಧಿ ಅದು ಅಷ್ಟು ಒಳ್ಳೇದಮ್ಮ ಇದು ಒಳ್ಳೆ ಭಾರಿ ತಿಳಿದಾರೊಬ್ಬರು ಹೇಳೋದು ನನಗೆ ಹೊಂಬಲಿ ಬೆಚ್ಕಣಿ ನೀರೋಂಟಿ ಬೇರಿಗೆ ಲಿಂಬೆ ಹಣ್ಣಿನ ರಸ ಸೇರಿಸಿ ತೇದಿ ಅದನ್ನು ನೆಕ್ಕೋದು ವಾಂತಿ ಬೇದಿ ಏಡುಡುಕ್ಕೂ ಒಳ್ಳೇದಾಗ್ತದೆ ಬೇದಿಗೆ ನಮ್ಗೆ ಗೊತ್ತಿದ್ದಂಗೆ ನಾ ಕೇರಿದ್ದು ಒಂದು ಮದ್ದಿತ್ತು ಅದನ್ನು ಹೇಳ್ತಿ ಅದು ಏನು ಅಂದರೆ ಈ ಕಾಡಿ ಮರಗೋಯ್ತೆ ಕಾಡಿ ಮರ ಅಂತ ಹೇಳಿದ್ರೆ ಗೊತ್ತಿತ್ತು ಹೆಚ್ಚಿನ ಜನಿಗೆ ಗೊತ್ತಿತ್ತು ಹಳೆಯರ್ ಮಳೆಯರಿಗೆಲ್ಲ ಹೆಂಗೆ ಗೊತ್ತಿರುತ್ತಪ್ಪ ಮುಂಚೆ ನಾವೆಲ್ಲ ಶಾಂತಿ ಲಿಪ್ಸುರಿಗೆ ಆ ಕಾಡಿ ಮರದ್ದ ಅದಂಗೆ ಒಂದು ಮನೆ ಒಂಟು ಗಣಬತ್ತು ಸೊನಿ ಗಣ ಬತ್ತು ಅದು ಹೀ ಮಾಡಿ ಮುರಿದು ಈ ಕೆಸ್ಕುರು ಹೂಗೀಗ ಕೆಸ್ಕುರು ಅದ್ರ ದಂಟು ಇರ್ತಿಲ್ಲ ಹೂಗಿನ ದಂಟು ಅದಕ್ಕೆ ಹಾಕೊಂಡು ಹೀ ಮಾಡಿ ಗುಳ್ಳಿ ಮಾಡಿ ಉರ್ಸ್ತಿದ್ದಿತ್ತು ಅದು ಆ ಕಾಡಿ ಮರದ್ದೇ ಈ ಬೇಲಿ ಹೊಟ್ಟೆಗಲ್ಲಿ ಇರುತ್ತೆ ಕೆಲವು ಬದಿಗೆ ಈ ಕಾಡಿ ಮರದ ಮರದನ್ನ ಎರಡು ಕೆತ್ತಿ ಕೆತ್ತುದು ಮರದ್ದು ಕೆತ್ತಿ ಕೆತ್ತುದು ಕೆತ್ತಿ ಅಂದ್ರೆ ಹೋಯ್ತಲ್ಲ ತೊಗಟಿ ಎರಡು ಕೆತ್ತಿ ಕೆತ್ತಿ ಒಂದನ್ನು ಸುಡುದು ಇನ್ನೊಂದು ಕೆತ್ತಿನ ಹಾಂಗಿ ಬೆಚ್ಚುದು ಹಾಂಗಿ ಬೆಚ್ಚಿ ಕಡು ಕಲ್ಲೋ ಒರ್ಲೋ ಇತ್ತು ಅದಕ್ಕೆ ಹಾಕಿ ಗುದ್ದು ಚಂದೆ ಗುದ್ದು ಸಮೀಗ ಅದಕ್ಕೆ ಬೇರೆ ಬೆರಕಿ ಮಾಡೋಕಿತ್ತು ಅದು ಯಾವ್ದು ಕಂಡ್ರೆ ಕಾಳು ಮೆಣಸು ವಾಂಟಿ ಹುಳಿ ಒಂದು ಎರಡು ಕಾಳು ಉಪ್ಪು ಅದ್ರ ಸಂಗತ ಘಾಟಿ ಮೆಣಸು ಇವು ಇಷ್ಟನ್ನು ಒಂದು ಬೆರಕಿ ಮಾಡೋದು ಛಂದೆ ಗುದ್ದುದು ಗುದ್ದಿ 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 ಅದು ಹೊಡಿ ಹೊಡಿಯಾಯಿ ಒಳ್ಳೆ ಒಂದು ನಮ್ಮನೆ ಇದೆಲ್ಲ ವಾಂಟಿ ಹುಳಿ ಎಲ್ಲ ಹಾಕೊ ಒಂಟಿ ಹಿಡಿತದೊಂದರ ಒಂಥರ ಲಾಯ್ಕತ್ತು ಎಲ್ಲ ಗುದ್ದಿ ಅದು ಉಪ್ಪು ಖಾರ ಎಲ್ಲ ಇರುತ್ತೆ ಇಲ್ಲ ಎಲ್ಲ ಗುದ್ದಿ ಆಮೇಲೆ ಅದನ್ನ ಏನು ಮಾಡೋದು ಕೇಳ್ರೆ ಗುಳಿಗೆ ಮಾಡೋದು ಗುಳಿಗೆ ಅಂದರೆ ಉಂಡೆ ಉರುಟು ರೂಟು ಉಂಡಿ ಮಾಡ್ತೀರ ಕಾಣಿ ಗುಳಿಗೆ ಮಾಡಿ ಆ ಗುಳಗಿನ ಏನು ಮಾಡೋಕ್ಕೆ ಮೊದಲಿಗೆ ಮೂರು ಬಾಯಿ ಕಚ್ಚಿ ಹೆರ್ಗಾಕುದು ಚೂರು ಚೂರು ಕಚ್ಚಿ ಹೆರ್ಗಾಕೋದು ಅದೇನು ಮುಷ್ಟು ಹಾಕುವ ಮುಷ್ಟು දනුවෙන් වාඩිකිරික ූර් බයිහිං කොච්චි හැරගයයිකි ඩි වූලත්න තියමද. තිින්ද්‍රීද ඔල්ල මොද්දේබේදී. ඔල්ල මොදෝස්ට පක්නිගුණාත්බේදී. ಇದೆಲ್ಲ ಆಗಳಿನ ಕಾಲದ ಮಾಡ್ತಿದ್ರು ಆಗಳಿನ ಕಾಲದಾಗ ಏನು ಮಾಡ್ತಿದ್ರ ಮಾಡ್ತಿದ್ರಾ ಒಂದು ಔಷಧಿಯ ಗುಣ ಕಂಡು ಇದನ್ನೆಲ್ಲ ಮಾಡಿ ಅದರದ್ದು ಪ್ರಯೋಜನ ಕಂಡೇ ಇನ್ನೊಬ್ರಿಗೆ ಹೇಳಿರ್ತಾರೆ ಆಗಳಿನ ಕಾಲದ ಆರು ಏನು ಮಾಡೋದು ಪ್ರಸ್ತುತ ದಿವಸದಾಗ ಇದು ಯಾರಿಗೂ ಆಯ್ತು ಹೀಗಿಂದೆಲ್ಲ ಮಾಡ್ಕಂಡು ಈ ಪ್ರಾಕೃತಿಕ ವಯಸ್ಸು ಕಾಣಿ ಇದರಿಂದ ಎಲ್ಲ ಔಷಧಿ ತಯಾರು ಮಾಡ್ಕೊಂಡ್ರೆ ಏನು ಅಡ್ರೋಗ ಬತ್ತಿಲ್ಲ ಒಳ್ಳೆ ರೀತಿಯಾಗಿರ್ಲಾಕಿ ಏನೋ ತೊಂದರೆ ಇಲ್ಲ ಇದನ್ನೆಲ್ಲ ಹೆಚ್ಚೆಚ್ಚು ಉಪಯೋಗಿಸ್ಕೊಂಡ್ರೆ ಪ್ರಾಕೃತಿಕ ವಯಸ್ಸು ಜೀವಕ್ಕೂ ಒಳ್ಳೇದು ಕಾಯಿಲೂ ನಮ್ಮ ಅಡ್ಚಿ ಬತ್ತಿಲ್ಲ ಕಾಣಿ ಒಂದು ತಿಂದ್ರೆ ಇನ್ನೊಂದು ಕಾತಿಲ್ಲ ಏನು ಇಲ್ಲ ಇದು ಹೀಗೆಲ್ಲ ಮಾಡಿ ಡಿ ಕಾಣಿ ಇನ್ನು ಮುಂದೆ ಮುಂದಾರು ಇಂಥದನ್ನೇ ನಮ್ಮ ಭಾಗದ ಆಯುರ್ವೇದಿಕ್ ಆಯುರ್ವೇದ ಕಳೆ ಯಾವುದೆಲ್ಲ ಇತ್ತು ಆ ಔಷಧಿಗಳನ್ನೆಲ್ಲ ಬಳಸಿ ಅದನ್ನೆಲ್ಲ ಹಾಗೆ ಉಳಿಸ್ಕೊತ ಹೋಪ ಅಂದಳಿ ಹೇಳ್ತಾ ಇವತ್ತಿನ ಹಳಿ ಹಂಬಲ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇತ್ತು ಎಲ್ಲರಿಗೂ ಧನ್ಯವಾದಗಳು